ಹಂಗೆ ನಿಂತ್ಕೊಡಿ ಹಂಗೆ ನಿಂತ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂದಿರಾ ಗಾಂಧಿ ಅವರ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಮಾಡ್ತೀವಿ, ಈ ವರ್ಷನೂ ಹಾಗೆ ಮಾಡಿದ್ದೀವಿ. ಇವತ್ತು ತೋರಿಸ್ತೀವಿ, ಆದ್ರೆ ಮಾಧ್ಯಮದವರು ದಯಮಾಡಿ ನಮ್ಮ ಪಕ್ಷನೂ ಇದೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಪಕ್ಷ, ಯಾಕಂದ್ರೆ ಈ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರೋದು ನಮ್ಮ ಪಕ್ಷ. ಇವತ್ತು ಏನೇ ಒಂದು ಮೂಲಭೂತ ಸೌಕರ್ಯ ನಾವು ತಗೊಂಡಿದ್ದೀವಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅದನ್ನೆಲ್ಲ ಮರ್ತಿದ್ದಾರೆ. ಆದ್ರೆ ಮುಂದಿನ ದಿವಸದಲ್ಲಿ ಅದನ್ನ ಜ್ಞಾಪನ ತರುವಂತ ಕೆಲಸ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಹಾಗಾಗಿ ಅಮ್ಮನ ಆಶೀರ್ವಾದ ನಮ್ಗೆ ಖಂಡಿತ ಇದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಬಾವುಟ ಆರ್ಸೆ ಆರಿಸ್ತೀವಿ. ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಇಂದಿರಾ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಪ್ರಧಾನಮಂತ್ರಿ ಆದಂತ ನಮ್ಮ ಇಂದಿರಾ ಗಾಂಧಿ ಅಮ್ಮನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ, ಅವರು ಒಂದು ಕನಸಾಗಿತ್ತು. ಪ್ರತಿಯೊಬ್ಬನು ಹಸುವಿನಿಂದ ಯಾರು ಮಾಡಬಾರ್ದು, ಊಟ ಮಾಡಿದ್ದು ಊಟ ಮಾಡಿ ಬರ್ಬೇಕಂತ ಅವ್ರು ಕನಸಾಗಿತ್ತು. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂದಿರಾ ಕ್ಯಾಂಟೀನ್ನ ಓಪನ್ ಮಾಡಿ ಇಂದಿರಾ ಗಾಂಧಿ ಅವರ ಸಿಟಿ ಅದನ್ನು ಓಪನ್ ಮಾಡಿದ್ದಾರೆ. ನಮ್ಮ ವಾರ್ಡ್ ಅಧ್ಯಕ್ಷ ಹೇಳ್ದಂಗೆ ಸಂತೋಷ ಹೇಳ್ದಂಗೆ ನಮ್ಮ ಜೂನಲ್ಲಿ 9 ಏನು ಇದಾಗಿದೆ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಿ ಆ 9 ಗಂಟೆ ಎಲ್ಲಿ, ಯಾಕೆಂದ್ರೆ ನಮ್ಮ ಕೆಂಗೇರಿ ಇದು ಕೆಂಗೇರಿ ಇದಾಗಿರೋದ್ರಿಂದ ಸುತ್ತಮುತ್ತ ಎಲ್ಲ ಜನ ಕಾರ್ಮಿಕರು ಬರೋದು, ಕಾರ್ಮಿಕರು ಬಂದರೆ ಪಾಪ ಕೂಲಿ ಕೆಲಸಕ್ಕೆ ಬರ್ತಾರೆ. 100 ರೂಪಾಯಿ ಕೂಲಿ ಮಾಡಿದ್ರೆ 10 ರೂಪಾಯಿ ಊಟ ಮಾಡ್ಕೊಂಡು ಒಂದು 90 ರೂಪಾಯಿ ಮನೆಗೆ ತೊಗೊಂಡಿದ್ದಾರೆ. ಇಂದಿರಾ ಗಂಟೆ ಕ್ಲೋಸ್ ಮಾಡಿದ್ರೆ ಊಟಕ್ಕೆ 50 ರೂಪಾಯಿ ಕೊಟ್ಟೆ ಮನೆಗೆ ಬರೀ 50 ರೂಪಾಯಿ ತೊಗೊಂಡಿದೆ. ಅಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಾವು ಸರ್ಕಾರ ಈ ಮುಖ ನಾನು ಸರ್ಕಾರ ಕೇಳ್ಕೊಂಡು ಏನಂದರೆ ದಯವಿಟ್ಟು ಯಾವುದೇ ಕಡೆ ಇಂದಿರಾ ಕಡೆ ಕ್ಲೋಸ್ ಮಾಡಿಬಿಡಿ, ಉಳಿಸ್ಕೊಡಿ. ಯಶವಂತಪುರ ಕ್ಷೇತ್ರದ ಮೆಜಾರಿಟಿ ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ. ಇಂದಿರಾ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಮತದಾರರ ಕಡೆಯಿಂದ ಆಗಲಿ, ಮತ್ತು ಕರ್ನಾಟಕ ಎಂಟೈರ್ ನಮ್ಮ KPCC ಅಧ್ಯಕ್ಷರ ಕಡೆಯಿಂದನೂ ನಾವೆಲ್ಲರೂ ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತಾ ಇದ್ದೀವಿ. ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬದ ದಿನ ಪೌರಕಾರ್ಮಿಕರಿಗೆ ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಈ ಸಲ ಅಧಿಕಾರ ಬಂದೇ ಬರುತ್ತೆ, ನಮ್ಮ ಯಶವಂತಪುರದಲ್ಲೂ ಅಧಿಕಾರ ಬಂದೇ ಬರುತ್ತೆ ಅಂತ ಹೇಳ್ತಾ ನಾನು ಹೇಳ ಮಾಡ್ತೀನಿ. ಎಲ್ಲರಿಗೂ ಇಂದಿರಾ ಗಾಂಧಿ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಯಾಕೆ ಇಂದಿರಾ ಗಾಂಧಿಯವರ ಜನ್ಮದಿನವನ್ನು ಏನಕ್ಕೆ ಆಚರಿಸ್ತೀವಿ ಅಂದರೆ, ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಧೀಮಂತ ಸ್ತ್ರೀ. ಅವರು ಎಲ್ಲ ನಾಯಕರುಗಳಿಗಿಂತ ಧೀಮಂತ ನಾಯಕಿ ಮತ್ತು ಉಕ್ಕಿನ ಮಹಿಳೆ ಅಂತ ಅವರಿಗೆ ಪ್ರಶಸ್ತಿಯನ್ನು ಮಾಡಿದ್ದಾರೆ. ಮತ್ತು ಇವತ್ತು ನಾವು ಇಂದಿರಾ ಗಾಂಧಿಯನ್ನು ಏನು ನೆನೆಸ್ಕೋತಿದ್ದೀವಿ, ಇವತ್ತು ಅವ್ರು ಮಾಡಿರೋಂಥ ಕಾರ್ಯಕ್ರಮಗಳು, ಅವ್ರು ಮಾಡಿರೋಂಥ ಇದೆಲ್ಲನೂ ನಾವು ನೆನೆಸ್ಕೊಂಡು ಅವರಿಗೆ ಒಂದು ಪ್ರೀತಿಯಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋಂಥದ್ದು. ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರ ಕೈಯಲ್ಲಿ ಏನೇನಾಗುತ್ತೆ, ಎಲ್ಲ ಒಗ್ಗುಟ್ಟು ಎಲ್ಲ ಒಟ್ಟಿಗೆ ಕೂಡಿ ವಿಧಾನಸಭಾ ಕ್ಷೇತ್ರದಿಂದ ಈ ಇಂದಿರಾ ಗಾಂಧಿಯನ್ನು ಇಂದಿರಾ ಗಾಂಧಿ ಕ್ಯಾಂಟೀನ್ ಹತ್ರ ನಾವು ಪೌರ ಕಾರ್ಮಿಕರಿಗೆ ಪೌರ ಇರೋರೆಲ್ಲ ಇಂದಿರಾ ಗಾಂಧಿ ಇವರಿಂದ ಆದಷ್ಟು ಸಹಾಯವನ್ನು ಮಾಡಿದ್ದೀವಿ. ಈ ಇದಕ್ಕೆ ತಮ್ಮೆಲ್ಲರ ಸಹಕಾರ ಎಲ್ಲವನ್ನು ಕೊಟ್ಟಿದ್ದಕ್ಕೋಸ್ಕರ ನಾನು ಇಟ್ಟಲಂತ KPCC ಸ್ಟೇಟ್ ಜನರಲ್ ಸೆಕ್ರೆಟರಿ OBC ತಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೀನಿ. ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂತ, ಬಂಡೆಮಠ ವಾರ್ಡ್ ಅಧ್ಯಕ್ಷ. ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬ ಇದೆ, 106ನೇ ಹುಟ್ಟುಹಬ್ಬ ಇದೆ. ಪ್ರತಿ ವರ್ಷ ಮಾಡ್ಕೊಂಬಂದಂಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ಒಂದು ಪೌರ ಕಾರ್ಮಿಕರಿಗೆ ಒಂದು ಏನೋ ನಮ್ಮ ಕೈಯಿಂದ ಒಂದು ಕೊಡುಗೆ ಆಗಿರ್ಬೋದು. ಇವತ್ತು ಇಂದಿರಾ ಕ್ಯಾಂಟೀನಲ್ಲಿ ಏನು ಊಟ ಬರುತ್ತೆ ಪ್ರತಿಯೊಬ್ಬರಿಗೂ ಫ್ರೀ, ಯಾಕಂದರೆ ಆ ಎಮ್ಮನ್ನು ನಾವು ನೆನೆಸ್ಕೊಬೇಕು. ನಮಗೆ ತಿನ್ನೋ ಅನ್ನ ಆಗಲಿ, ಇವಾಗ ನಾವು ಉಳ್ಕೊಳ್ಳುವಂಥ ಜಾಗಗಳಾಗಲಿ, ನಮಗೆ ಇಂದಿರಾ ಗಾಂಧಿಯವರು ಕೊಟ್ಟಂಥ ಕೊಡುಗೆ ಇದೆ ನಮಗೆ ಇದನ್ನು. ಆದ್ದರಿಂದ ಇವತ್ತು ಪ್ರತಿಯೊಬ್ಬರು ಊಟ ಮಾಡಬೇಕಂದ್ರೆ ಇಂದಿರಾ ಗಾಂಧಿಯವ್ರನ್ನ ನೆನೆಸ್ಕೊಬೇಕು. ಇಂದಿರಾ ಕಾಂಗ್ರೆಸ್ನ ನೆನೆಸ್ಕೊಂಡು ನಾವು ಮುಂದಿನ ದಿವಸಗಳಲ್ಲಿ ನಾವು ಕಾಂಗ್ರೆಸ್ನ ಮತ್ತೆ ಅಧಿಕಾರಕ್ಕೆ ತರಬೇಕು. ಇವಾಗ ಆಡಳಿತಗಳು ನೋಡ್ತಾ ಇದ್ರ ನೀವು ಏನೇನು ಆಗ್ತಾಯಿದೆ ಅಂತಂದ್ಬಿಟ್ಟು, ನಮ್ಮ ಆರಾನಗರ ವಲಯದಲ್ಲೇ ಇಂದಿರಾ ಕ್ಯಾಂಟೀನ್ ಇವತ್ತು ನಾವೇನಕ್ಕೆ ತುಂಬ ಮುಖ್ಯವಾಗಿ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ, ಆರಾನಗರ ಝೋನಲ್ಲೇ 9 ಇಂದಿರಾ ಕ್ಯಾಂಟೀನ್ನ ಕ್ಲೋಸ್ ಮಾಡಿದ್ದಾರೆ. ಆಯಿತಾ, ಫಸ್ಟು ನಮ್ಮದು ಇವತ್ತು ಇಂದಿರಾ ಕ್ಯಾಂಟೀನ್, ಇವತ್ತು ಇಂದಿರಾ ಗಾಂಧಿಯವ್ರದ್ದು ಬರ್ಡೇ ಆಗಿ ನಾನು ನಿಮಗೆ ನಿಮ್ಮ ಮೂಲಕ ನಾನು ಸಂದೇಶ ಹೇಗೆ ಕೊಡ್ತಾ ಇರೋದೇನು ಅಂತಂದರೆ, ನಾವು ಬಡವರು ಕಷ್ಟಪಟ್ಟು ದುಡ್ಕೊಂಬರ್ತಾರೆ, ಅವ್ರಿಗೆ ಒಂದು 10 ರೂಪಾಯಿ ನಾಷ್ಟ ಕೊಟ್ಟ 5 ರೂಪಾಯಿ ನಾಷ್ಟ ಕೊಟ್ಟಾಗ, ಮಧ್ಯಾಹ್ನ 10 ರೂಪಾಯಿ ಊಟ ಕೊಟ್ಟಾಗ ತುಂಬ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಬಂದು ಊಟ ಮಾಡಿದ್ದಾರೆ, ಇಲ್ಲ ನಮ್ಗೆ ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ನಮಗೆ 5 ರೂಪಾಯಿ ಇವತ್ತು ಫ್ರೀಯಾಗಿ ಕೊಡ್ತಾ ಇದ್ರಲ್ಲ ನೀವು ಊಟನ ನಮಗೆ ಅನ್ನೋದು, ಆ ಎಮ್ಮನ್ ನೆನೆಸ್ಕೊಂಡು ಇವತ್ತು ಹೇಳ್ಬಿಡ್ತಾರೆ, ಆ ಎಮ್ಮನಿಂದ ನಾವು ಊಟ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ನಾನು ನಿಮ್ಮ ಮಾಧ್ಯಮದ ಮೂಲಕ ಮತ್ತೆ ಇನ್ನೊಂದ್ಸರಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಸರ್ಕಾರಕ್ಕೆ ದಯವಿಟ್ಟು ಇಂದಿರಾ ಕ್ಯಾಂಟೀನ್ನ ಅದನ್ನ ಚಾಲನೆ ಕೊಡೋದಕ್ಕೆ ದಯವಿಟ್ಟು ಅದನ್ನ ಅವಕಾಶ ಮಾಡಿಕೊಡಿ. ನಿಮ್ಮ ಹತ್ರ ಪರ್ಮಿಷನ್ ಲೆಟರ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಆ ಪರ್ಮಿಷನ್ ಲೆಟರ್ ಮಾಡಿಕೊಡಿ. ಮತ್ತೆ ಇಂದಿರಾ ಕ್ಯಾಂಟೀನ್ನ ನೀವು ಶುರು ಮಾಡಿಕೊಟ್ರೆ
ತುಂಬ ಜನ ಬಡವರಿಗೆ ಅನುಕೂಲ ಆಗುತ್ತೆ. ಬಡವರು ತುಂಬ ಜನ ಇದ್ದಾರೆ, ಕೂಲಿ ಏನ್ ಮಾಡೋರು ಕೂಲಿ ಮಾಡೋರು ತುಂಬಾ ಜನ ಇದ್ದಾರೆ. ದಯವಿಟ್ಟು ತಮ್ಮ ಮೂಲಕ ಮತ್ತೆ ಇಂದಿರಾ ಕ್ಯಾಂಟೀನ್ ನ ಶುರು ಮಾಡಿಕೊಡಿ ಅಂತ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಕೇಳ್ತಾ ಇದ್ದೀನಿ. ಇದರ ಮಾಹಿತಿ ಪ್ರಕಾರ 9 ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ, ಅವ್ರು ಮತ್ತೆ ರಿನಿವಲ್ ಕೇಳ್ತಾ ಇದ್ದಾರೆ. ನಮಗೆ ಶುರು ಮಾಡೋದಕ್ಕೆ ನಮಗೆ ಪರ್ಮಿಷನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು, ಬಟ್ ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇಲ್ಲಿ ಕೆಲಸ ಮಾಡ್ತಾರವ್ರಿಗೆ, ಈ ನಮ್ಮ ಕೆಂಗೇರಿ ಇಲ್ಲಿ ಕೆಲಸ ಮಾಡ್ತಾರವ್ರಿಗೆ 4 ಜನಕ್ಕೆ 6 ತಿಂಗಳಿಂದ ಸಂಬಳ ಬಂದಿಲ್ಲ ಸರ್. ಆ ಥರ ಆಗಿದೆ, ತುಂಬ ನೋವು ಹೇಳ್ಕೊತಾ ಇದ್ದಾರೆ ನಮಗೆ ಸರ್, ಈ ಥರ ಆಗ್ತಿದೆ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ. ದಯವಿಟ್ಟು ತಮ್ಮ ಮೂಲಕ ನಾನು ಕೇಳ್ತಾ ಇರೋದು, ಅವ್ರಿಗೆ ಪೌರಕಾರ್ಮಿಕ ಆ ಸಂಬಳ ನಮ್ಸ್ಕೊ ಏನು 9,000 ಸಂಬಳ ಕೊಡ್ತಾರೆ ಅವ್ರಿಗೆ, ಆ ಸಂಬಳ ದಯವಿಟ್ಟು ಅವ್ರಿಗೆ ಸರ್ಕಾರ ಮಾಡಿಕೊಡ್ಲಿ, ಇಂದಿರಾ ಕ್ಯಾಂಟೀನ್ ಮತ್ತೆ ಚಾಲನೆ ಕೊಡಲಿ ಅಂತ ಅಂದ್ಬಿಟ್ಟು ತಮ್ಮ